ನಾಳಿನ ಭಾರತ್ ಬಂದ್ಗೆ ಹುಬ್ಬಳ್ಳಿಯಲ್ಲಿ ಸಿದ್ಧತೆ ನಡೆದಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ 50 ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದೆ. ಹುಬ್ಬಳ್ಳಿಯಲ್ಲಿ ರೈತ ಮುಖಂಡ ಸಿದ್ದಣ್ಣ ತೇಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳಿನ ಭಾರತ್ ಬಂದ್ಗೆ ಹುಬ್ಬಳ್ಳಿಯಲ್ಲಿ ಭರ್ಪೂರ್ ಸಿದ್ಧತೆ ನಡೆದಿದೆ. 50 ಸಂಘಟನೆಗಳ ಬೆಂಬಲ ಸಿಕ್ಕಿದೆ ನಾಳಿನ ಬಂದ್ಗೆ. केंद्र सरकार जारी तंदिरुव कृषि विधेयक विरोधी देशव्याप्ति रैतरु करे नीडिरुवंत भारत बंद के पूर्वभावी सिद्धतेगळु कूड हुब्बळ्ळियल्लि नडेयता इदे. हुब्बळ्ळिय सर्किट हौस् नल्लि इवत्तु रैत संघटनेगळु कार्मिक संघटनेगळु आटो चालकर संघ बहुतेक कन्नडपर संघटनेगळ मुखंडरेल्लरू कूड ಭಾಗಿಯಾಗಿ ಇವತ್ತು ಸಭೆಯನ್ನು ನಡೆಸಿದರೆ ನಾಳಿನ ಬಂದ್ ಯಾವ ರೀತಿ ಹೋರಾಟವನ್ನ ರೂಪಿಸಬೇಕು ಯಾವ ರೀತಿ ಬಂದ್ ಆರಂಭ ಆಗುತ್ತೆ ಅನ್ನುವಂತದನ್ನ ವಿವರಿಸಲಿಕ್ಕೆ ಇವತ್ತು ಎಲ್ಲಾ ಸಂಘಟನೆಗಳ ಮುಖಂಡರುಗಳು ಕೂಡ ಇವತ್ತೆಲ್ಲ ನಮ್ಮ ಜೊತೆಗೆ ಇರುವಂತದ್ದು. ಮೊದಲಿಗೆ ನಾನು ಮಾಜಿ ಶಾಸಕರಂತ ಕೋನರೆಡ್ಡಿ ಅವರನ್ನು ಮಾತಾಡಿಸ್ತೀನಿ. ನಾಳಿನ ಹೋರಾಟಕ್ಕೆ ಜೆಡಿಎಸ್ ಪಕ್ಷದಿಂದ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ನೋಡಿ. ಇಡಿ ರಾಜ್ಯದಂತ ಇದೊಂದು ರೈತರ ಅಳಲು. ರೈತರ ಸಮಸ್ಯೆ ಬಂದಾಗ ನಾವೆಲ್ಲ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಡಬೇಕು. ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಜೆಡಿಎಸ್ ಇರಬಹುದು, ಸಿಪಿಐ ಸಿಪಿಎಂ ಎಲ್ಲ ಇರಬಹುದು, ಮತ್ತೆ ಇಡಿ ರಾಜ್ಯಕ್ಕಿಂತ ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದೆ. ನಮಗೆ ಏನಾಗಿದೆ ಅಂದ್ರೆ ಎಪಿಎಂಸಿ ಕಾಯ್ದೆ ಮತ್ತು ಭೂ ಸುಧಾರಣೆ ಕಾಯ್ದೆಯಿಂದ ರೈತರಿಗೆ ಹಲವಾರು ಸಮಸ್ಯೆಗಳು ಅದಾವ ಅಂತ ತಿಳ್ಕೊಂಡು ಹೇಳಿ ಇಡಿ ದೇಶದ ರೈತರ ಕೂಗಾಗಿದೆ. ಅದಕ್ಕೆ ಇವತ್ತು ದೆಹಲಿಯಿಂದ ಪ್ರಮುಖವಾಗಿ ಯಾವ ವಿಚಾರಗಳ ಬಗ್ಗೆ ನಿಮಗೆ ಅಬ್ಜೆಕ್ಷನ್ ಇದೆ ಕಾಯ್ದೆಯಲ್ಲಿ ನೋಡಿ. ಎಪಿಎಂಸಿ ಕಾಯ್ದೆಯನ್ನು ಜಾರಿ ತರ್ತಾರೆ, ಅದನ್ನು ಮುಕ್ತ ಮಾರುಕಟ್ಟೆಯನ್ನು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಾರೆ. ಇವತ್ತು ಎಲ್ಲಿ ಬೇಕಾದ್ರೆ ನಿಂತು ನೀವು ವ್ಯಾಪಾರ ಮಾಡಕತ್ತಿದ್ರೆ ಅಂದ್ರೆ ನಿಮಗೊಂದು ರಿಸ್ಟ್ರಿಕ್ಷನ್ ಇರದೇ ಇದ್ರೆ ಮತ್ತು ರೈತರಿಗೆ ಏನು ಸಮಸ್ಯೆ ಆಗಿ ಯಾರು ವ್ಯಾಪಾರಸ್ಥರು ದುಡ್ಡು ಹಾಕ್ಕೊಂಡು ಹೋದ್ರು ಅಂದ್ರೆ ಮೋಸ ಆತಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಇಂಥವೆಲ್ಲ ನೂರಾರು ಕಾಯ್ದೆಗಳದಾವೆ. ಆಮೇಲೆ ಭೂ ಸುಧಾರಣೆ, ಒಬ್ಬ ರೈತನಿಗೆ ಇಷ್ಟು ಜಮೀನು ಇರಬೇಕು ಅಂತ ಕಾಯ್ದೆ ಇತ್ತು. ಇವತ್ತು ನೀವು 200 ಎಕರೆ ತಗೋಬೇಕು ಅಂತ ತಿಳ್ಕೊಂಡು ಹೇಳಿ ನೀವು ಸರಳ ಮಾಡಿಬಿಟ್ರಂದ್ರೆ ದುಡ್ಡು ಇದ್ದ ಬಂದು ಎಲ್ಲ ಜಮೀನು ತಗೋತಾನೆ, ರೈತರ ಜಮೀನು ಉಳಿಯಂಗಿಲ್ಲ. ಸರ್, ನಾಳಿನ ಹೋರಾಟ ಎಷ್ಟು ಗಂಟೆಗೆ ಆರಂಭ ಆಗ್ತದೆ, ಯಾವ ರೀತಿ ಇರ್ತದೆ ನೋಡಿ. ಇಡೀ ಭಾರತದ ಬಂದು ಕರೆಯನ್ನು ಕೊಟ್ಟಾಗ ಹುಬ್ಬಳ್ಳಿ ಪ್ರಮುಖ ಪಾತ್ರವನ್ನು ಯಾವಾಗಲೂ ವಹಿಸ್ಕೊಂಡ್ಬಂದದ್ದು. ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಇರ್ತಕ್ಕಂಥ ನಮ್ಮ ಜಿಲ್ಲೆ ಇರ್ಬೋದು, ಇಡೀ ಉತ್ತರ ಕರ್ನಾಟಕದಲ್ಲಿ ರೈತರು ತಮ್ಮ ತಾವ ಮೀಟಿಂಗ್ ಮಾಡ್ಕೋತಾರೆ. ಎಲ್ಲ ಗ್ರಾಮದಲ್ಲಿ ರಸ್ತೆ ಬಂದ್ ಮಾಡ್ತೀವಿ ಇದು ಮಾಡ್ತೀವಿ. ನಾವು ಕೂಡ ಇವತ್ತು ಕೆ ಎಸ್ ಆರ್ ಸಿ ಬಂದ್ ಮಾಡ್ತಕ್ಕಂಥದ್ದು ಇರ್ಬೋದು, ಹೋಟೆಲ್ ಮಾಲೀಕರ ಸಂಘಕ್ಕೆ ಮನವಿ ಮಾಡ್ತಕ್ಕಂಥದ್ದು ಇರ್ಬೋದು, ವಿವಿಧ ಸಂಘಟನೆಗಳಿಗೆ ಮನವಿ ಮಾಡಿ ಸ್ವಯಂ ಪ್ರೇರಿತ ಬಂದ್ ಕರೆಯನ್ನು ತಾವು ಮಾಡ್ಕೋಬೇಕು ಅನ್ನೋದು ಮನವಿಯನ್ನು ಮಾಡ್ತಾರೆ. ಇದು ಮಾಜಿ ಶಾಸಕರ ಮಾತು. ಇಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರು ರೈತರ ಮುಖಂಡರಿದ್ದಾರೆ. ನೀವು ಯಾವ ರೀತಿ ನಾಳೆ ಹೋರಾಟಕ್ಕೆ ಧುಮುಕ್ತಾ ಇದ್ದೀರಾ, ಯಾವ ರೀತಿ ಇರುತ್ತೆ ಹೋರಾಟದ ರೂಪುರೇಷೆ? ಇದು ಒಬ್ಬರದ ಮನಸ್ಸಲ್ಲ, ಎಲ್ಲ ರೈತ. ಇವತ್ತು ದೇಶದ ಬೆನ್ನೆಲುಬು ಅಂತ ರೈತ ಅಂತಾರೆ. ಅವ ಅನ್ನ ಹಾಕಿದ್ರೆ ನಾವೆಲ್ಲ ತಿಂತೀವಿ. ಇವತ್ತು ಹೋಟ್ಲ್ ಮಾಲೀಕರದ್ದು ಒಂದೇ, ಉಳಿದವ್ರು ಎಲ್ಲರೂ ನಮಗೆ ಬೆಂಬಲ ಸಪೋರ್ಟ್ ಮಾಡ್ಯಾರ. ನಾವು ಯಾವುದೋ ಸರ್ಕಾರಕ್ಕೆ ಏನೋ ಅನ್ಯಾಯ ಮಾಡಿದಾಗ ನಮ್ಮ ಹೋರಾಟ ಯಶಸ್ವಿ ಮಾಡ್ತೀವಿ. ಎಲ್ಲ ಸಂಘಟನೆಗಳು ನಮಗೆ ಸಹಾಯ ಕೊಟ್ಟವು. ಅದಕ್ಕೆ ದಯಮಾಡಿ ಇನ್ನೂ ಬಿಡ್ತೀನಿ, ಯಾವ ಸಂಘಟನೆ ಕೊಡಲ್ಲ, ಈ ನಮ್ಮ ಹೋರಾಟಕ್ಕೆ ಅವ್ರು ಬೆಂಬಲ ಕೊಡಲಿ. ಆಮೇಲೆ ಈ ರೈತರಿಗೆ ಏನು ಅನ್ಯಾಯ ಆಗತಿ, ಆ ರೈತ ಬದುಕಿದ್ರೆ ಇವತ್ತು ಅನ್ನ ತಿಂತಾರೆ. ಹೋಟ್ಲಿನವ್ರಿಗೆ ಹೇಳ್ತೀವಿ, ನಾವು ದುಡ್ಡು ತಂದು ಹಾಕಿದ್ರೆ ಅವ್ರು ಮಾಡ್ಬೋದು, ನಾವೇ ದುಡ್ಡು ಹಾಕಲ ಏನಾಗ್ತಾರೆ? ಹೋಟೆಲ್ ಮಾಲೀಕರ ಸಂಘದ ಯಾಕೆ ಬೆಂಬಲ ಕೊಡ್ತಾ ಇಲ್ಲ ಕೇಳಿದ್ರೆ ಅದನ್ನ ಈಗ ಕೇಳಿಲ್ಲ. ನಾವು ಇನ್ನೂ ಅವ್ರಿಗೆ ಹೋಗಿ ಕೇಳ್ಕೊತೀವಿ, ರಿಕ್ವೆಸ್ಟ್ ಮಾಡಿ ಅವ್ರನ್ನು ನಮಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಒಟ್ಟಾರೆ ಕೂತ್ಕೊಂಡು ಕೇಳ್ಕೊತೀವಿ. ನಾವು ಇಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಕಾಂಗ್ರೆಸ್ ಪಕ್ಷದ ನಿಲುವೇನು, ನಾಳಿನ ಹೋರಾಟದಲ್ಲಿ ನಿಮ್ಮ ಪಕ್ಷ ಯಾವ ರೀತಿ ಸಕ್ರಿಯ ತೋರಿಸ್ಕೊಳ್ಳುತ್ತೆ? ಸರ್, ಈಗಾಗಲೇ ನಾಳಿನ ಬಂದಿಗೆ ಕರೆ ವ್ಯಕ್ತಪಡಿಸಿ ಇವತ್ತಿಗಾಗಲೇ ನಮ್ಮ ಕೆಪಿಸಿಸಿ ಅಧ್ಯಕ್ಷರಂತ ಸನ್ಮಾನ್ಯ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಸಾಹೇಬರಿಗಾಗಲೇ ಕಾರ್ಯಕರ್ತರಿಗೆ ಸಂದೇಶನ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲಾ ಕಾಂಗ್ರೆಸ್ ವ್ಯಾಪ್ತಿಯೊಳಗೆ ಇವತ್ತು ಬಂದ್ ಕರೆಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಹಾಗೂ ಎಲ್ಲರೂ ಭಾಗವಹಿಸ್ತಾರೆ. ಇದು ನಾಳಿನ ಹೋರಾಟದ ಕುರಿತಂತೆ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಬೆಂಬಲವನ್ನು ವ್ಯಕ್ತಪಡಿಸಿ ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿಗಳದ್ದು ಬಸ್ಗಳನ್ನು ಬಂದ್ ಮಾಡುವಂಥದ್ದು, ರಸ್ತೆಯನ್ನು ಬಂದ್ ಮಾಡುವಂಥದ್ದು, ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮ್ಯಾನ್ ಅನ್ನ ಜೊತೆ ಗುರುರಾಜ್ ಉಗಾರ್, ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.